ಮೊತ್ತ ಮೊದಲನೇದಾಗಿ ನಾನು ಜಡ್ಜ್ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ಮೇಡಮ್ ಜೆ ಎಂ ಕಾಜಿ ಜಡ್ಜ್ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಬಾಕಿಯವರಾಗೆ ಕೆಲವರೆಲ್ಲ ಅಸಂಬದ್ಧವಾಗಿ ಮೊನ್ನೆ ಚರ್ಚೆ ಮಾಡ್ತಿದ್ರು, ಜಜ್ಮೆಂಟ್ ಕೈಯಲ್ಲಿ ಸಿಗದೆ ಅವರಿಗೆ ತಕ್ಕ ಹಾಗೆ ಮಾತಾಡ್ತಾ ಇದ್ರು, ಆದರೆ ನಾವು ಅದಕ್ಕೆ ಉತ್ತರ ಕೊಡಲಿಲ್ಲ. ಇವತ್ತು ಈ ಕೈಯಲ್ಲಿ ನಾನು ಜಜ್ಮೆಂಟ್ ಇಟ್ಕೊಂಡೇ ನಾನು ಮಾತಾಡಬೇಕು. ನಾನು ಸಂತೋಷ್ನ ಕೇಸ್ನ ಬಗ್ಗೆ ಹೇಳ್ತೇನೆ. ಸಂತೋಷನ್ನು ಎರಡನೇ ಸಲ ಸಹ ಹೈಕೋರ್ಟು ನಿರಪರಾಧಿ ಅಂತ ಸಾಬೀತು ಯಾಕೆ ಮಾಡಿದೆ ಹೇಳುವಾಗ ಕೆಲವು ಪಾಯಿಂಟ್ಸ್ಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಪಾಯಿಂಟ್ಸ್ ನಾನು ಹೇಳ್ತೇನೆ. ದ ಕೇಸ್ ಈಸ್ ಬೇಸ್ಡ್ ಆನ್ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್. ಇಟ್ ಈಸ್ ನಾಟ್ ದ ಕೇಸ್ ಆಫ್ ಪ್ರಾಸಿಕ್ಯೂಷನ್ ದಟ್ ದ ಅಕ್ಯೂಸ್ಡ್ ವಾಸ್ ಸೀನ್ ಇನ್ ದ ವಿಸಿನಿಟಿ ಪ್ರಯೋರ್ ಟು ಇನ್ಸಿಡೆಂಟ್ ನಾರ್ ದ ಗರ್ಲ್ ವಾಸ್ ಸೀನ್ ವಿತ್ ದ ಅಕ್ಯೂಸ್ಡ್. ಇದು ಏನಂದರೆ ಇದೊಂದು ಸಾಂದರ್ಭಿಕ ಎವಿಡೆನ್ಸ್. ಅಕ್ಯೂಸ್ಡ್ ಸಂತೋಷ್ನೊಟ್ಟಿಗೆ ಈ ಹುಡುಗಿಯನ್ನು ಎಲ್ಲೂ ನೋಡಲಿಲ್ಲ ಅಂತ ಬರೆದಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಸಂತೋಷ್ ರಾವ್ ಅವಳನ್ನು ಎತ್ತಿಕೊಂಡು ಹೋದ, ಪೊದೆ ಒಳಗೆ ಹೋದ, ಆನಂತರ ರೇಪ್ ಮಾಡಿದ ಅಂತ ಹೇಳೋದಕ್ಕೆ ಇಲ್ಲಿ ಪಾಯಿಂಟ್ಸ್. ಸಂತೋಷ್ ರಾವ್ ಅನ್ನು ಸಾಂದರ್ಭಿಕವಾಗಿ ಇವರು ಅಕ್ಯೂಸ್ಡ್ ಅಂತ ಹೇಳಿದ್ರೆ, ಅಪರಾಧಿ ಅಂತ ಹೇಳಿದ್ರೆ ವಿನಃ ಎಲ್ಲೂ ಸಹ ಸಂತೋಷ್ ರಾವ್ ಅವಳ ಜೊತೆ ಇದ್ದದ್ದನ್ನು ಯಾರೂ ನೋಡಲಿಲ್ಲ. ಇದು ಸಾಂದರ್ಭಿಕ ಸಾಕ್ಷಿ ಹೇಳುವುದಾದರೆ ಪೊಲೀಸ್ನವರು ಅವನೇ ಅಂತ ಹೇಳಿದರು. ಅವನದು ಕೆಲವೆಲ್ಲ ಮೆಟೀರಿಯಲ್ ತೆಗೆದು ಸಂತೋಷ್ ರಾವೇ ಅಂತ ಹೇಳ್ತಿದ್ರು ಸೌಜನ್ಯನ ಅತ್ಯಾಚಾರ ಮಾಡಿದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಪೊಲೀಸ್ನವರು ಸಹ ಸಂತೋಷ್ ರಾವೇ ಅತ್ಯಾಚಾರಿ ಸೌಜನ್ಯನನ್ನು ಹೇಳ್ಕೊಂಡು ಹೋದದ್ದು ಯಾವ ಇದರಲ್ಲಿ ಹೇಳ್ತಾರೆ. ಯಾಕೆಂದರೆ ಪೊಲೀಸ್ನವ್ರು ಹೇಳುದಿದ್ರೆ ಅವರಿಗೆ ಸಾಂದರ್ಭಿಕ ಸಾಕ್ಷಿ ಅಲ್ಲ, ಅವರಿಗೆ ಬೇಕಾದರೆ ಸಾಕ್ಷಿ ಕೊಡ್ಬೋದಿತ್ತು. ಅಲ್ಲಿ CCTV ಫುಟೇಜ್ ಇತ್ತು, ಇದು ಮೊಬೈಲ್ ಟವರ್ ಇತ್ತು, ಎಲ್ಲ ತೆಗಿಬೋದಿತ್ತು. ಅವರು ತೆಗಿಲಿಲ್ಲ, ಕೇವಲ ಸಂತೋಷ್ ರಾವ್ ಅಂತ ನೋಡದೆ ಇವರೇ ಅದನ್ನು ಕಲ್ಪನೆ ಮಾಡಿಕೊಂಡು ಹೋದ ಸಾಕ್ಷಿ ಅಲ್ಲದೆ ನಿಜವಾಗಿ ನೋಡಿದರೆ ಸಂತೋಷ್ ರಾವ್ ಅಲ್ಲಿ ಬಸ್ ಇಳಿದು ಹೋಗುವಾಗ ಸೌಜನ್ಯನನ್ನು ಎಳ್ಕೊಂಡು ಹೋಗುವುದನ್ನು ಸರಿಯಾಗಿ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ CCTV ಫೂಟೇಜ್ ಇತ್ತು, ಅದನ್ನು ತೆಗಿಲಿಲ್ಲ. ಇಲ್ಲಿ ಪ್ರಶ್ನೆ ಬರ್ತದೆ, ಆ ಫೂಟೇಜ್ ಯಾಕೆ ತೆಗಿಲಿಲ್ಲ? ತೆಗಿತಿದ್ರೆ ಆವತ್ತೇ ಸಂತೋಷ್ ರಾವ್ ಅಂತ ಆಗ್ತಿತ್ತು, ನಾವು ಯಾರು ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಆ CCTV ಫೂಟೇಜಲ್ಲಿ ಸಂತೋಷ್ ರಾವ್ ಅವಳನ್ನು ಎಳ್ಕೊಂಡು ಹೋಗೋದು ಕಾಣ್ತಾ ಇತ್ತು. ಹಾಗಾಗಿ ಅಲ್ಲೂ ಎಡವಿದ್ದಾರೆ ಅವರು. ಸಂತೋಷ್ ರಾವ್ ಸೌಜನ್ಯನನ್ನು ಎಳ್ಕೊಂಡು ಹೋಗುವ ಯಾವ ಪುರಾವೆಗಳನ್ನು ಪೊಲೀಸ್ ಅಧಿಕಾರಿಗಳು ಕೊಡಲಿಲ್ಲ, ಎಲ್ಲವನ್ನು ನಾಶ ಮಾಡಿಟ್ಟು ಸುಮ್ಮನೆ ಕತೆ ಕಟ್ಟಿಕೊಂಡು ಯಾರ ಹೇಳಿದನ ಅವನನ್ನು ಹಿಡ್ಕೊಂಡು ಬಂದ ನಂತರ ಅವನನ್ನು ಇವನೇ ಆಗಿರ್ಬೋದು ಹೇಳಿದಲ್ಲದೆ ಯಾವುದೇ ಸಾಕ್ಷ್ಯವನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ IO ಕೊಡಲಿಲ್ಲ. ಎರಡನೇ ಅಂಶ, ಸಂತೋಷ್ ರಾವನ್ನು ಅರೆಸ್ಟ್ ಮಾಡಿದ ಮೇಲೆ ಏನು ಹೇಳ್ತದೆ ಅಂತ. ಇವನ ಕೆಲವು ಪಂಚನಾಮೆ ಮಾಡಿದ್ದಾರೆ, ಬಟ್ಟೆ ಬರೆಗಳು ಸಿಕ್ಕಿದೆ ಅಲ್ಲಿ ಅಂತ, ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಬಟ್ ದ ಪಂಚನಾಮೆ ಡಿಸ್ಕ್ಲೋಸಸ್ ವೆರಿ ಕ್ಲಿಯರ್ಲಿ ದಟ್ ದ ಆರ್ಟಿಕಲ್ ಸೀಸ್ ದೇರ್ ಅಂಡರ್ ಡಿಡ್ ನಾಟ್ ಬಿಲಾಂಗ್ ಟು ದ ಗರ್ಲ್ ಆ್ಯಂಡ್ ದೇ ಬಿಲಾಂಗ್ ಟು ದ ಅಕ್ಯೂಸ್ಡ್ ಆನ್ ಅಕೌಂಟ್ ಆಫ್ ವಿಚ್ ದ ಸೀಸ್ಡ್ ಹ್ಯಾಸ್ ನೋ ಕಾನ್ಸಿಕ್ವೆನ್ಸ್. ಅವನ ಬಟ್ಟೆಗಳೊಟ್ಟಿಗೆ, ಅವನದೇನಾದರೂ ಪರಿಕರಗಳಿದ್ದು ಅದರೊಟ್ಟಿಗೆ ಹುಡುಗಿದ್ದು ಸಹ ಸಿಕ್ಕಿದ್ರೆ ಅವನೇನ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ. ಕೇವಲ ಅವನದು ಅಲ್ಲಿ ಸೀಸ್ ಮಾಡಿದೆ ಹೇಳುವಾಗ ಅದನ್ನು ನೋಡಿಕೊಂಡು ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಎರಡನೇ ಪಾಯಿಂಟ್ ಇಲ್ಲಿ ಪ್ರಸ್ತಾಪ ಮಾಡಿದರು. ಮೊದಲು ಟ್ರಯಲ್ ಕೋರ್ಟಲ್ಲಿಯೂ ಪ್ರಸ್ತಾಪ ಮಾಡಿದರು, ಇಲ್ಲಿ ಸಹ ಪ್ರಸ್ತಾಪ ಮಾಡಿದ್ದಾರೆ. ಇವರು ಆ ಸ್ಥಳಕ್ಕೆ ಹೋಗಿ ಮಹಜರು ಮಾಡುವಾಗ ಕೆಲವು ಸಂತೋಷ್ ರಾವ್ನ ಒಟ್ಟಿಗಿದ್ದ ಕೆಲವು ಆರ್ಟಿಕಲನ್ನು ಸೀಸ್ ಮಾಡಿದ್ದೇವೆ, ಒಪ್ತೇನೆ ನಾನು. ಅಲ್ಲಿ ಅವರು ಸೀಸ್ ಮಾಡಿದವರು ಸಂತೋಷ್ ರಾವ್ ಇದು. ಸಂತೋಷ್ ರಾವ್ ಬಾಹುಬಲಿದು ಬೆಟ್ಟದ ಹತ್ತಿರ ಎಲ್ಲರೂ ಹಿಡಿದು ಕೊಡುವಾಗ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆಗ ಎಲ್ಲರೂ ಅವ್ರದ್ದೊಂದು ಪ್ರೊಸೀಜರ್ ಉಂಟು, ಒಬ್ಬನನ್ನು ಅರೆಸ್ಟ್ ಮಾಡುವಾಗ ಅವನ ಮೈ ಮೇಲೆ ಏನುಂಟು ಪ್ರತಿ ಒಂದನ್ನು ಲಿಸ್ಟ್ ಮಾಡಬೇಕಿತ್ತು. ಜನರು ನೋಡಿದವರಿದ್ದು ಸಂತೋಷ್ ರಾವ್ ಅಲ್ಲಿ ಕೂತಿರುವಾಗ ಬ್ಯಾಗ್ ಇಟ್ಕೊಂಡು ಕೂತಿದ್ದ ಅಂತ ಹೇಳ್ತಾರೆ. ಹಾಗಾದರೆ ಬ್ಯಾಗ್ ಎಲ್ಲಿಂದ ಅಲ್ಲಿಗೆ ಆ ಸ್ಥಳಕ್ಕೆ ಹೋಯಿತು, ಹಾಗಾದರೆ ಆ ಬ್ಯಾಗಲ್ಲಿ ಏನಿತ್ತು? ನನ್ನ ಡೌಟು, ಸಂತೋಷ್ ರಾವ್ ಪದೇ ಪದೇ ನಾನು ಸುಬ್ರಹ್ಮಣ್ಯದಿಂದ ಬಂದದ್ದು ಇಲ್ಲಿ ಇರಲಿಲ್ಲ ಹೇಳುವಾಗ ಆ ಬ್ಯಾಗ್ ಒಳಗೆ ಯಾವುದೆಲ್ಲ ಇತ್ತು? ಒಂದು ಟಿಕೆಟು ಇರ್ಬೋದು ಬಸ್ಸಿದ್ದು, ಅದು ಎಲ್ಲಿ ಹೋಯಿತು? ಒಂದು ಅವನನ್ನು ಎನ್ಕ್ವೈರಿ ಮಾಡುವಾಗ ಅವನನ್ನು ವಿಡಿಯೋ ಮಾಡಬೇಕಿತ್ತು ಏನಿಲ್ಲ. ಹಾಗಾದರೆ ಸಂತೋಷ್ ರಾವನ್ನು ಅರೆಸ್ಟ್ ಮಾಡುವಾಗ ಏನು ಇವರು ಬತ್ತಲೆ ಕೊಂಡೋಗಿದ್ರ? ಅಲ್ಲಿ ಹೋಗಿ ಸಂತೋಷ್ ರಾವ್ ಇದು ಅಲ್ಲಿ ಕರ್ಕೊಂಡೋಗಿ ಆ ಜಾಗದಲ್ಲಿ ಇದೆಲ್ಲ ವಸ್ತುಗಳು ನಾವು ಸೀಸ್ ಮಾಡಿದೆ ಅಂತ ಹೇಳುವಾಗ ನಮಗೆ ಅರ್ಥ ಆಗ್ತಾ ಉಂಟು, ಇದು IOನೇ ಕೊಂಡೋಗಿ ಈ ಎಲ್ಲ ಆರ್ಟಿಕಲನ್ನು ಆ ಸ್ಥಳದಲ್ಲಿ ಇಟ್ಟುಕೊಂಡು ಬಂದು ಮತ್ತೆ ಇವನಿಗೆ ಇಲ್ಲಿ ಹಿಂಸೆ ಮಾಡಿ ನಿನ್ನನ್ನು ಒಂದು ಕಡೆ ಕರ್ಕೊಂಡೋಗ್ತೇವೆ, ಅಲ್ಲಿ ನೀನು ಇದನ್ನು ತೋರಿಸಬೇಕು ಅಂತ ಹೇಳಿಕೊಟ್ಟಿರಬೇಕು. ಇಲ್ಲದಿದ್ದರೆ ಅಲ್ಲಿ ಬಾಹುಬಲಿ ಬೆಟ್ಟದ ಹತ್ರ ಪೊಲೀಸರು ಜನರು ಎಲ್ಲ
ಎಲ್ಲ ಹಿಡ್ದಿರುವಾಗ ಒಂದ ಬಾಹುಬಲಿ ಬೆಟ್ಟದ ಹತ್ರ ಸಹ ದೇವಸ್ಥಾನದಲ್ಲಿ ಧರ್ಮಸ್ಥಳದಲ್ಲಿ ಕ್ಯಾಮರಾ ಇತ್ತು. ನಾನು ಹೇಳುದಲ್ಲ, ಎಷ್ಟೋ ಜನರು ಹಿರಿಯ ಪತ್ರಕರ್ತರಂತವರು ಪ್ಯಾನಾಸೋನಿಕ್ 360 ಡಿಗ್ರಿ ತಿರುಗುವಂತ ಕ್ಯಾಮರಾ ಆ ಟೈಮಲ್ಲಿ ಇತ್ತು ಅಂತ ಹೇಳುವಾಗ ಸಂತೋಷವನ್ನು ಹಿಡಿದುಕೊಡುವಾಗ ಅಲ್ಲಿ ಕ್ಯಾಮರಾ ಇರಲೇಬೇಕಿತ್ತಲ್ಲ, ಅಲ್ಲಿ ಇರ್ತಿತ್ತಲ್ಲ ಅವರಿಗೆ ಸಂತೋಷ್ ರಾವ್ ಯಾವ ರೀತಿಯಲ್ಲಿ ಸಿಕ್ಕಿದ, ಯಾರು ಹಿಡಿದ್ರು ಅಂತ ಗೊತ್ತಾಗ್ತಿತ್ತು. ಇದು ನಮಗೆ ಅಯ್ಯೋ ಅದು ಗೊತ್ತಾಗ್ತಾ ಉಂಟು. ಪ್ರತಿಯೊಂದು ಕೇಸುಗಳಲ್ಲಿ ಸಾಕ್ಷ್ಯ ನಾಶ ಮಾಡಿಕೊಂಡು ಯಾರನ್ನಾದರೂ ಫಿಟ್ ಮಾಡುವ ಕೇಸ್, ಇದರಲ್ಲಿ ಫಿಟ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂತು. ಹಾಗಾಗಿ ನಾನು ಹೇಳುವುದಾದರೆ ಅದು ಎಲ್ಲ ಆರ್ಟಿಕಲ್ ಯಾವುದೆಲ್ಲ ಒಂದು ಸೀಸ್ ಮಾಡಿದ್ದಾರೆ ಅದನ್ನೆಲ್ಲ ಇವರ ಜನಗಳೇ ಅಲ್ಲಿ ಕೊಂಡೋಗಿಟ್ಟು ಆ ನಂತರ ಅವನಿಗೆ ಅಲ್ಲಿ 2 ದಿವಸ ಕೂತು ವಕೀಲರು ಹೇಳಿದರು ಅವನನ್ನು ಕೂಡಲೇ ಕೊಂಡೋಗಬೇಕಿತ್ತು, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಇವರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡದೆ ಹಿಂಸೆ ಕೊಟ್ಟು ಅವನಿಂದ ಈ ಹೇಳಿಕೆ ತಗೊಂಡಿದ್ದಾರೆ. ಅಲ್ಲಿ ಇವರೇ ಕೊಂಡೋಗಿಟ್ಟಿದ್ದಾರೆ, ಅವನು ಅರೆಸ್ಟ್ ಆಗುವಾಗ ಬ್ಯಾಗ್ ಇತ್ತು, ಬಟ್ಟೆ ಇತ್ತು, ಎಲ್ಲ ಇತ್ತು ಅಂತ ಹೇಳ್ತಿದ್ರು. ಅದು ಇವರೇ ಅಲ್ಲಿ ಕೊಂಡೋಗಿ ಆ ನಂತರ ಅವನು ತೋರಿಸುವ ಹಾಗೆ ಮಾಡಿದ್ದಾರೆ. ಇದೆಲ್ಲರಿಗೂ ಅರ್ಥ ಆಗುವ ಅಂಶಗಳು. DNA report EXP-19 issued by FSL is another evidence that the prosecution relies on. The report shows that the 6 hair strands were found in the panche belongs to the accused. These hairs belong to different male individuals. Blood samples of the accused was also collected. 3 hair strands matched with the DNA of the accused, but the seminal strain or the hair of the victim was not found on the clothes of the accused. This circumstance is of no use at all. Saujanyana ಹ್ಯಾರ್ ಎಲ್ಲೂ ಕಾಣಲಿಲ್ಲ, ಕೂದಲು ಎಲ್ಲೂ ಕಾಣಲಿಲ್ಲ. ಇವರು ಆರು ಕೂದಲಿತ್ತು, ಸೌಜನ್ಯನ ಕೂದಲಿತ್ತು ಅಂತ ಹೇಳುವಾಗ DNA ಟೆಸ್ಟಿಗೆ ಹೋದಾಗ ಸಂತೋಷ್ ರಾವ್ನ DNA ಟೆಸ್ಟ್ ಕೂದಲಂತ ಬಂದಿದೆ, ಅದರಲ್ಲಿ ಇಂಡಿವಿಜುವಲ್ಸ್ ಬೇರೆ ಗಂಡಸರದೊಂದು ಬಂದಿದೆ. ಎಲ್ಲೂ ಸೌಜನ್ಯನ ಕೂದಲು ಸಂತೋಷ್ ರಾವ್ನ ಪಂಚೆಯಲ್ಲಿ ಸಿಕ್ಕಲಿಲ್ಲ DNA ಟೆಸ್ಟಲ್ಲಿ. ಹಾಗಾಗಿ ಅದನ್ನು ರೆಫ್ಯೂಸ್ ಮಾಡಿದರು, ಯಾವುದೇ ಇದು ಸಾಕ್ಷಿ ಆಗುವುದಿಲ್ಲ ಅಂತ ಇದನ್ನು ರಿಜೆಕ್ಟ್ ಮಾಡಿದ್ದ. ಕ್ರಾಸ್ ಎಕ್ಸಾಮಿನೇಷನ್ PW-23 ಅಡ್ಮಿಟೆಡ್ ದಟ್ ದ ಪರ್ಸನ್ ವುಡ್ ಬಿ ಅನಾಯ್ಡ್ ಇಫ್ ಹಿ ವಾಸ್ repeatedly asked irrelevant questions. For this reason, it cannot be assumed unilaterally that accused was involved in the crime. ಇವನು ಮೋಸಗೊಳಿಸುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಡಾಕ್ಟರ್ ರೂಪಾಲಿ ಅಂತ ಹೇಳಿದ್ದಾರೆ, ಇಲ್ಲ ಪದೇ ಪದೇ ಒಬ್ಬನಿಗೆ ಕೇಳಿದ ಪ್ರಶ್ನೆಗಳನ್ನೇ ಕೇಳುವಾಗ ಅವನಿಗೆ ತುಂಬ ಫ್ರಸ್ಟ್ರೇಷನ್ ಆಗಿ ಅದನ್ನು ಒಪ್ಪಿಕೊಳ್ತಾನೆ ಅಂತ ಹೇಳಿದರು ಡಾಕ್ಟರ್ ರೂಪಾಲಿ ಅವರು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಇವನಿಗೆ ಇನ್ವೆಸ್ಟಿಗೇಷನ್ ಮಾಡುವಾಗ ಎಷ್ಟು ತೊಂದರೆ ಕೊಟ್ಟಿರಬಹುದು. ಪದೇ 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 ನೀನು ಮಾಡಿದ್ಯಾ, ನೀನೇ ಅಂತ ಹೇಳುವಾಗ ಅವನು ಫ್ರಸ್ಟ್ರೇಷನ್ ಆಗಿ ಹೌದು ನಾನೇ ಮಾಡಿದ್ದು ಅಂತ ಒಪ್ಪಿಕೊಂಡದ್ದು ಅಂತ ಇಲ್ಲಿ ಡಾಕ್ಟರ್ ರೂಪಾಲಿ ಅವರೇ ಈ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಇಲ್ಲಿ ಅರ್ಥ ಆಗ್ತಾ ಉಂಟು, ಇವನಿಗೆ ಅದರ ಒಳಗೆ ಕೊಟ್ಟು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಲಾಸ್ಟಿಗೆ ಹಿಂಸೆ ತಡಿಲಿಕ್ಕೆ ಕೂಡದೆ ತಾನಂತ ಒಪ್ಪಿಕೊಂಡಿರ್ಬೋದು ಇವನು. ಆಯಿಲ್ ವಾಸ್ ಫೌಂಡ್ ಇನ್ ದ ಕ್ಲೋಸ್ ಆಫ್ ದ ಗರ್ಲ್ ಆ್ಯಂಡ್ ಹರ್ ವೆಜಿನಲ್ ಸ್ವಾಬ್. ಸೇಮ್ ಸಾಯಿಲ್ ವಾಸ್ ಫೌಂಡ್ ಆನ್ ಬೋತ್ ದ ಆರ್ಟಿಕಲ್ಸ್, ಬಟ್ ಸಾಯಿಲ್ ವಾಸ್ ನಾಟ್ ಎಟ್ ಆಲ್ ಫೌಂಡ್ ಇನ್ ದ ಕ್ಲೋಸ್ ಆಫ್ ದ ಅಕ್ಯೂಸ್ಡ್. ದೇರ್ ಈಸ್ ನಥಿಂಗ್ ಇನ್ ದ ರಿಪೋರ್ಟ್ ಕನೆಕ್ಟಿಂಗ್ ದ ಅಕ್ಯೂಸ್ಡ್ ವಿತ್ ದ ಕ್ರೈಮ್. ಸೌಜನ್ಯನದು ಅತ್ಯಾಚಾರ ಆದ ಸ್ಥಳದಲ್ಲಿ ಅವಳ ಬಟ್ಟೆಯಲ್ಲಿ ಸಿಕ್ಕಿದ ಮಣ್ಣು, ವೆಜಿನಲ್ ಸ್ವಾಬಲ್ಲಿ ಸಿಕ್ಕಿದ ಮಣ್ಣು, ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಸಿಕ್ಕಿದ ಮಣ್ಣಿಗೆ ಯಾವುದೇ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಅವನನ್ನು ಅಪರಾಧಿ ಅಂತ ಪರಿಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇಲ್ಲಿ ಹೇಳುವುದಾದರೆ ಸಂತೋಷ್ ರಾವ್ನಲ್ಲಿ ಕೊಂಡೋಗಿದ್ದಾರೆ ಮಣ್ಣು ಅಂತ ಹೇಳುವಾಗ ಎಲ್ಲಿದ್ದ ಮಣ್ಣು ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಇರ್ಬೋದು, ಆದರೆ ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಅಲ್ಲಿ ತಂದು ಹಾಕಿ ಆಮೇಲೆ ಅವಳ ವೆಜಿನಲ್ಗೆ ಮಣ್ಣನ್ನು ತುಂಬಿಸಿದ್ದಾರೆ. ಹಾಗಾಗಿ ಅಲ್ಲಿದ್ದ ಮಣ್ಣು ಮ್ಯಾಚ್ ಆಗ್ತದೆ ಇವರು ಹೇಳ್ತಾ ಇದ್ರು. ಅಲ್ಲಿದ್ದ ಮಣ್ಣು, ಆ ಸ್ಥಳದಲ್ಲಿದ್ದ ಮಣ್ಣು ಮ್ಯಾಚ್ ಆಗಲಿಕ್ಕೆ ಕಾರಣ ಎಲ್ಲೋ ತುಂಬ ಕಡೆಗೆ ಅವಳನ್ನು ಗ್ಯಾಂಗ್ ರೇಪ್ ಮಾಡಿಕೊಂಡು ತಂದು ಆ ನಂತರ ಪುನಃ ಅಲ್ಲಿ ರೇಪ್ ಮಾಡಿಕೊಂಡು ಎಲ್ಲಿಯೂ ಗೊತ್ತಾಗಬಾರ್ದು, ಇಲ್ಲಿಯೇ ಅತ್ಯಾಚಾರ ಆಗಿದ ಸ್ಥಳ ಅಂತ ಗೊತ್ತಾಗ್ಲಿ ಅಂತ ಅಲ್ಲಿದ್ದು ಮಣ್ಣು ಅವಳ ವ್ಯಜನದಲ್ಲಿ ಮತ್ತು ಅವಳ ಮೈ ಮೇಲೆ ಎಲ್ಲ ಮಣ್ಣು ಹಾಕಿದ್ದಾರೆ. ಆದರೆ ಆ ಮಣ್ಣಿನ ಅಂಶ ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಯಾವುದೇ ಮಣ್ಣಿನ ಅಂಶ ಇಲ್ಲದ ಕಾರಣ ಅವನು ಅತ್ಯಾಚಾರಿ ಅಲ್ಲ ಅಂತ ಇನ್ನೊಮ್ಮೆ ಸಾಬೀತು ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಒಂದು ಅತ್ಯಾಚಾರಿ ಕೆಲವರು ಏನೋ ಒಂದು ಅವರಿಗೆ ಅತ್ಯಾಚಾರ ಮಾಡುವವರು ಸೆಕ್ಷುವಲ್ ಫೀಲಿಂಗ್ ಇರುವವರು ತನ್ನ ಆ ಒಂದು
ಕಾಮುಕರಾದರೂ ಸಹ ಅದನ್ನು ತೀರಿಸ್ಕೊಂಡು ಹೋಗ್ತಾರೆ. ಮತ್ತು ಇದೆಲ್ಲ ಕ್ರಿಮಿನಲ್ ಮೈಂಡ್ಗಳು ಬರುವುದಿಲ್ಲ, ಮುಂದೆ ಏನು ಮಾಡಬೇಕು, ಸಾಕ್ಷಿ ಹೇಗೆ ನಾಶ ಮಾಡಬೇಕು ಅಂತ ಯಾರಿಗೂ ಅದು ತೋಚುವುದಿಲ್ಲ. ಇಲ್ಲಿ ನಮ್ಮ ಗಮನಕ್ಕೆ ಬರುವ ಅಂಶಗಳು, ಇವರು ಈ ಮೊದಲು ಎಷ್ಟೋ ಅತ್ಯಾಚಾರಗಳನ್ನು ಮಾಡಿ ಈ ರೀತಿ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಈಸಿಯಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಆಯಿತು. ಯಾಕೆಂದರೆ ಬೇರೆ ಸ್ಥಳದಲ್ಲಿ ಇವರು ಎಲ್ಲ ಎರಡು ಮೂರು ಕಡೆಗಳಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿಕೊಂಡು ಕಡೆಗೆ ಆ ಜಾಗದಲ್ಲಿ ತಂದು ಹಾಕಿ ಅವಳ ವೆಜಿನಲ್ ಸ್ವ್ಯಾಬ್ ಸಿಗಲೇಬಾರ್ದು ಅಂತ ಹೇಳಿಕೊಂಡು ಮಣ್ಣು ತುಂಬಿಸುವುದಾದರೆ, ಇದರ ಬಗ್ಗೆ ಯಾರಿಗೂ ಸಾಮಾನ್ಯ ಜನರಿಗೆ ಒಂದು ಎಫ್ ಎಸ್ ಎಲ್ ಟೆಸ್ಟ್ ವೆಜಿನಲ್ ಸ್ವ್ಯಾಬ್ ಕೊಂಡೋಗ್ತಾರೆ ಇದೆಲ್ಲ ಯಾರಿಗೂ ಗೊತ್ತಿರುವುದಿಲ್ಲ. ಈ ಒಂದು ಎಕ್ಸ್ಪರ್ಟ್ಗಳಿಗೆ, ಇವರಿಗೆ ಇದೆಲ್ಲ ಅತ್ಯಾಚಾರ ಮಾಡಿದವರಿಗೆ ಹೇಗೆ ಸಾಕ್ಷ್ಯ ನಾಶ ಮಾಡಬೇಕು ಎನ್ನುವುದು ಪ್ರತಿಯೊಂದು ಇವರಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಇವರು ಈ ರೀತಿ ಮಾಡಿದರು. ಹಾಗಾಗಿ ಇಲ್ಲಿ ಸಾಬೀತಾಗ್ತದೆ ಇದರ ಹಿಂದೆ ದೊಡ್ಡ ಕೈವಾಡವೇ ಉಂಟು. ದ ಡಾಕ್ಟರ್ ಹ್ಯಾಸ್ ಒಪಿನಿಯನ್ ದ್ಯಾಟ್ ನೇಲ್ ಸ್ಕ್ರ್ಯಾಚ್ ಇಂಜುರೀಸ್ were found on the body of the accused. The evidence shows that the accused was beaten by the public after he was apprehended. When the nails of the girl were examined, they did not contain any skin tissues or blood marks of the accused. ಸಂತೋಷ್ ರಾವ್ನ ಬಾಡಿಯಲ್ಲಿ ತುಂಬ ಇಂಜುರೀಸ್ ಇತ್ತು, ಗಾಯಗಳಿತ್ತು, ಉಗುರಿನ ಗುರುತುಗಳು ಇದ್ದಾವಂತ ಹೇಳಿದರು. ಸಂತೋಷ್ ರಾವ್ನ ಬೆನ್ನಲ್ಲಿದ್ದ ಎಲ್ಲ ಮಾರ್ಕ್ಗಳು ಪಬ್ಲಿಕ್ ಸೇರಿ ಹೊಡೆದ ಕಾರಣ ವಿನಃ ಸೌಜನ್ಯನನ್ನು ಉಗುರು ಟೆಸ್ಟ್ ಮಾಡುವಾಗ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಅಲ್ಲಿ ಎಲ್ಲೂ ಬ್ಲಡ್ ಇರಲಿಲ್ಲ. ಅವನಿಗೆ ಅವಳು ಪರಚುವಾಗ, ಅತ್ಯಾಚಾರ ಮಾಡುವಾಗ ಒಂದೊಳೆ ಪರಚಿದ್ರೂ ಸಹ ಒಂದು ಸ್ಕಿನ್ ಇರ್ತದೆ ಉಗುರಲ್ಲಿ, ಅದು ಯಾವುದೂ ಟೆಸ್ಟಲ್ಲಿ ಸಿಗಲಿಲ್ಲ. ಹಾಗಾಗಿ ಇದು ಸಹ ಅಲ್ಲಿ ಅವನನ್ನು ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ ಇನ್ನೊಂದು ಅಂಶ ಅಂತ ಹೇಳಿದ್ದಾರೆ. ಇಟ್ ಈಸ್ ದ ಪ್ರಾಸಿಕ್ಯೂಷನ್ ಕೇಸ್ ದಟ್ ದ ಅಕ್ಯೂಸ್ ಶೋ ದ ಪ್ಲೇಸ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವೇ ಹಿ ಕಮಿಟೆಡ್ ರೇಪ್ ಅಂಡ್ ಮರ್ಡರ್. ಇಫ್ ಇಟ್ ವಾಸ್ ದ ಕೇಸ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಹ್ಯಾವ್ ಕಾಲ್ಡ್ ದ ಎಕ್ಸ್ಪರ್ಟ್ ಟು ಫೈಂಡ್ ಔಟ್ ದ ಕ್ಲೂಸ್ ಸಚ್ ಆಸ್ ದ ಹ್ಯಾಸ್ ಆಫ್ ದ ಅಕ್ಯೂಸ್ ಫುಟ್ ಪ್ರಿಂಟ್ಸ್ ಪೀಸಸ್ ಆಫ್ ಕ್ಲೋಸ್ ಆ್ಯಂಡ್ ಸ್ಟ್ರಗಲ್ ಮಾರ್ಕ್ಸ್ ನೋ ಸಚ್ ಎವಿಡೆನ್ಸ್ ವಾಸ್ ಕಲೆಕ್ಟೆಡ್. ಇದು ಇಂಪಾರ್ಟೆಂಟ್ ಒಂದು ಅಂಶ ಅಂದರೆ, ಇವನು ಯಾವಾಗ ಸಂತೋಷ್ ರಾವ್ ನಾನು ಆ ಜಾಗ ತೋರಿಸ್ತೇನಂತ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೇಳಿ ಎಲ್ಲಿ ಮರ್ಡರ್ ಆಗಿದೆ ಅಂತ ಜಾಗ ತೋರಿಸಲಿಕ್ಕೆ ಹೋಗುವಾಗ ಒಂದು ಇನ್ವೆಸ್ಟಿಗೇಷನ್ ತಾನೊಬ್ಬನೇ ಕೈ ಬೀಸಿ ಹೋಗುವುದಲ್ಲ, ಇವನು ಎಕ್ಸ್ಪರ್ಟ್ನವರನ್ನು ಕೊಂಡೋಗಬೇಕಿತ್ತು. ಎಕ್ಸ್ಪರ್ಟ್ನವರನ್ನು ಕೊಂಡೋಗಿ ಅಲ್ಲಿ ಅವನು ತೋರಿಸಿದ ಯಾವುದು ಕೂದಲುಗಳಾಗಲಿ, ಅಕ್ಯೂಸ್ನ ಕೂದಲುಗಳಾಗಲಿ, ಫುಟ್ ಪ್ರಿಂಟ್ಗಳು, ಪೀಸಸ್ ಆಫ್ ಕ್ಲೋಸ್, ಅಲ್ಲಿ ಅತ್ಯಾಚಾರ ಮಾಡುವಾಗ ಸ್ಟ್ರಗಲ್ ಆದ ಅಲ್ಲಿ ಗುರುತುಗಳು, ಅದನ್ನು ತೋರಿಸಬೇಕಿತ್ತು. ಯಾವುದು ಅಯ್ಯೋ ಕೊಂಡೋಗುವುದಲ್ಲ, ಅಲ್ಲಿ ಒಂದು ಎಕ್ಸ್ಪರ್ಟ್ಗಳನ್ನು ಕರೆದುಕೊಂಡೋಗಿ ತೋರಿಸಬೇಕಿತ್ತು ಮತ್ತು ವಿಡಿಯೋ ಮಾಡಬೇಕಿತ್ತು. ಇದು ಯಾವುದು ಅಯ್ಯೋ ಮಾಡಲಿಲ್ಲ. ಹಾಗಾಗಿ ನಮಗೆ ಎಲ್ಲರಿಗೂ ಡೌಟ್ ಬರ್ತದೆ, ಈ ಅಯ್ಯೋ ಎಲ್ಲ ಈ ಒಂದು ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಹೋಗಿದ್ದಾನೆ ವಿನಃ ಅಲ್ಲಿ ಅವನಿಗೂ ಗೊತ್ತಿತ್ತು ಸಂತೋಷ್ ರಾವ್ ಅಪರಾಧಿ ಅಲ್ಲ, ಅವನನ್ನು ಫಿಟ್ ಮಾಡಲಿಕ್ಕೆ ಹೋಗಿದ್ದ ಅಂತ ನಮ್ಗೆ ಎಲ್ರಿಗೂ ಗೊತ್ತಾಗ್ತಾ ಉಂಟು. ಯಾಕೆಂದರೆ CCTV ಫುಟೇಜ್ ಇದ್ದು ಅಲ್ಲಿ ಕೋರ್ಟಲ್ಲಿ ಕೇಳುವಾಗ ಹೇಳಿದ್ದು ಅದೇ ಅಯ್ಯೋ ಹೇಳಿದ್ದು, CCTV ಇತ್ತು ನಾನು ಫೂಟೇಜ್ ತೆಗಿಲಿಲ್ಲ, ಟವರ್ ಡಂಪ್ ಇತ್ತು ನಾನು ಹೈಯರ್ ಆಫೀಸರ್ಗೆ ಕೊಡಲಿಲ್ಲ. ಒಂದು ಅಯ್ಯೋ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಅಯ್ಯೋ ಇನ್ವೆಸ್ಟಿಗೇಷನ್ ಮಾಡುವುದಲ್ಲ, ಅದಕ್ಕೆ ಬೇರೆ ದೊಡ್ಡ ಅಧಿಕಾರಿಗಳು ಬರಬೇಕು, ಇನ್ವೆಸ್ಟಿಗೇಷನ್ ಆಫೀಸರು ಬರಬೇಕು. ಯಾಕೆಂದರೆ ನಾನು ಒಂದು ಮರ್ಡರ್ ಕೇಸಲ್ಲಿ ಪಂಚನಾಮೆ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಮನೆಯಲ್ಲಿ ಆದ ಕಥೆಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಎಲ್ಲ ಟೆಸ್ಟಿಗೆ ಎಕ್ಸ್ಪರ್ಟ್ಗಳನ್ನು ಕರೆದು ಬ್ಲಡ್ ಸ್ಯಾಂಪಲ್, ಕೈ ಗುರುತುಗಳು, ಬಾಗಿಲು ಗುರುತುಗಳು ಎಲ್ಲ ತೆಗೆದಿದ್ದಾರೆ. ಆದರೆ ಇದು ಪಬ್ಲಿಕಲ್ಲಿ ಒಂದು ಇಷ್ಟು ದೊಡ್ಡ ಒಂದು ಅತ್ಯಾಚಾರ ಆಗುವಾಗ ಅಯ್ಯೋ ಹೋಗಿ ಖಾಲಿ ಅವನು ತೋರಿಸಿದ ಜಾಗದಲ್ಲಿ ನೋಡಿಕೊಂಡು ಬರುವುದು ಹೇಳುವಾಗ ಇಲ್ಲಿ ಅರ್ಥ ಆಗಬೇಕು, ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಹೋದದ್ದು ಈ ಅಯ್ಯೋನೇ. ಹಾಗಾಗಿ ಇವನು ಎಕ್ಸ್ಪರ್ಟ್ಗಳನ್ನು ಕರೆಯದೆ, ಯಾವುದೇ ಗುರುತನ್ನು ನೋಡದೆ, ಯಾವುದೇ ಪತ್ತೆ ಹಚ್ಚದೆ, ಯಾವುದೇ ವಿಡಿಯೋ ಫುಟೇಜ್ ಮಾಡದೆ ಇವನ ಬಾಯಿಯಲ್ಲಿ ಬಂದ ರಿಪೋರ್ಟ್ ಅನ್ನು ಕೊಟ್ಟು ಇವನು ಸಂತೋಷ್ ರಾವ್ ಅಪರಾಧಿ ಅಂತ ತೋರಿಸಿಕೊಡ್ಲಿಕ್ಕೆ ಹೋಗುವಾಗ ಈಗ ನಮಗೆ ಕೋರ್ಟಲ್ಲಿ ಎರಡನೇ ಸಲ ಸಾಬೀತಾದೆ ಆಗಿದೆ ಇದು ಎಲ್ಲ ಇದರಲ್ಲಿ ಕೈವಾಡ, ಅಯ್ಯೋನ ಕೈವಾಡ. ಇವನು ತುಂಬಾ ಕೇಸುಗಳನ್ನು ಬೆಳ್ತಂಗಡಿಯಲ್ಲಿ ಇರುವಾಗ ಎಲ್ಲ ಕೇಸುಗಳನ್ನು ಮುಚ್ಚಿ ಹಾಕುವಂತ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ಅದರಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ ರಿಪೋರ್ಟ್ ಅಲ್ಲಿ ಹಿಯರಿಂಗ್ ಆಫೀಷಿಯಲ್ ಅನ್ನು
ಎಕ್ವಿಟೆಲ್ ಕಮಿಟಿ ಮಾಡಿ, ಎನ್ಕ್ವೈರಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಸ್ಟೆಪ್ ಎಕ್ವಿಟೆಲ್ ಕಮಿಟಿ ಆಗಲೇಬೇಕು. ಅಯ್ಯೋವನ್ನು ನಾವು ಎನ್ಕ್ವೈರಿ ಮಾಡಿದರೆ, ಅವನಿಗೆ ಪನಿಷ್ಮೆಂಟ್ ಕೊಟ್ಟರೆ, ಇದೆಲ್ಲ ಸಾಕ್ಷಿ ಯಾಕೆ ನಾಶ ಮಾಡಿದನಂತ ನಾವು ಮೆಡಿಕಲ್ ಎವಿಡೆನ್ಸ್ ಇಲ್ಲ, ಮೆಡಿಕಲ್ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾನೆ ಇದ್ದೇವೆ. ಕೇಸಲ್ಲಿ ಮೆಡಿಕಲ್ ಎವಿಡೆನ್ಸ್ ಎನ್ನೆಲ್ಲ ಸರ್ವನಾಶ ಮಾಡಿದವು ಅಯ್ಯೋ. ಹಾಗಾಗಿ ಅಯ್ಯೋಗೆ ಪನಿಷ್ಮೆಂಟ್ ಖಂಡಿತ ಆಗಬೇಕು. ಇಲ್ಲಿ ಕೇಂದ್ರ ಸರ್ಕಾರದ ಸಿಬಿಐ ವಕೀಲ ಪ್ರಸನ್ನ ಕುಮಾರ್ ಮತ್ತು ಕರ್ನಾಟಕ ಸರ್ಕಾರದ ವಕೀಲರುಗಳು ಸೇರಿ ತುಂಬಾ ವಾದವನ್ನು ಮಾಡಿದರು. ನಾನು ಯಾಕೆ ಹೇಳ್ತೇನೆ ಅಂದರೆ, ಆ ವಾದ ಮಾಡುವ ದಿವಸ ನಾನು ಅಲ್ಲಿ ಆ ಕೋರ್ಟಲ್ಲಿ ಕೂತಿದ್ದೆ. ಕೋರ್ಟಲ್ಲಿ ಕೂತ್ಕೊಳ್ಳುವಾಗ ಎಲ್ಲರೂ ಇಷ್ಟು ಅಂಶವನ್ನು ಹೇಳುವಾಗ ನಾನೆಣಿಸಿದೆ, ಏನಾ ಪ್ರಸನ್ನ ಕುಮಾರ್ ಪಬ್ಲಿಕ್ ಇದು ವಕೀಲರು ಯಾವುದೋ ಒಂದು ದೊಡ್ಡ ಎವಿಡೆನ್ಸ್ ಅನ್ನು ತಂದು ಮಾತಾಡ್ತಾ ಇದ್ದಾರಂತ ಅಲ್ಲಿ ಹೇಳಿದರು. ಕೆಲವು ನಾವೆಲ್ಲ ಕೊಡ್ತೇವೆ ನಿಮಗೆ, ಆ ಟೆಸ್ಟ್ ಮಾಡಿದರು, ಈ ಟೆಸ್ಟ್ ಮಾಡಿದರು, ಮೊದಲು ಟ್ರಯಲ್ ಕೋರ್ಟಲ್ಲಿ ಅದನ್ನು ಯಾವುದೇ ಸಾಕ್ಷ್ಯಗಳನ್ನು ಕೊಡದ ಕಾರಣ ಈ ರೀತಿ ಅವನು ನಿರಪರಾಧಿ ಅಂತ ಸಾಬೀತಾಯಿತು, ನಾವೀಗ ಕೊಡ್ತೇವೆ ಅಂತ ಹೇಳಿದರು. ಆದರೆ ಎಲ್ಲೂ ಅವರು ಏನು ಕೊಟ್ಟದೂ ನೋಡಲಿಲ್ಲ. ಇಲ್ಲಿ ನಮಗೆ ನೇರವಾಗಿ ಅರ್ಥ ಆಗ್ತಾ ಉಂಟು, ಅವರಿಗೆ ಅಲ್ಲಿ ಸೌಜನ್ಯನನ್ನು ಯಾರು ಅತ್ಯಾಚಾರ ಮಾಡಿದು ಕೊಲೆ ಮಾಡಿದ ಅಪರಾಧಿಗಳನ್ನು ಕಂಡುಹಿಡಿಯುವ ಇಂಪಾರ್ಟೆನ್ಸ್ ಅಲ್ಲಿ ನಮಗೆ ಕಾಣಲಿಲ್ಲ. ಕೇವಲ ಅತ್ಯಾಚಾರಿಗಳ ಪರ ಯಾರ ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಈ ರೀತಿ ವಾದ ಮಾಡಿಕೊಂಡು ಹೋಗಿ ಒಂದು 5-6 ವರ್ಷ ಕೇಸ್ ಮುಂದೆ ಹೋದರೆ ಇದು ಇನ್ನು ತಣೀತದೆ ಅಂತ ಈ ಮನುಷ್ಯ ವಾದಕ್ಕೆ ಇಳಿದಾಗೆ ನಮಗೆ ಅರ್ಥ ಆಯಿತು. ಯಾಕೆಂದರೆ ನಾವು ಅಲ್ಲಿ ಇರುವಾಗ ಕೆಲವು ಹೇಳಿದ್ರು ಅವರು, ಇದೆಲ್ಲ ನಾವು ತರ್ತೇವೆ ತರ್ತೇವೆ ಅಂತ ಪ್ರತಿಯೊಬ್ಬರು ಮಾತಾಡುವಾಗ ಹೇಳ್ತಾ ಇದ್ರು, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ. ಎಲ್ಲೂ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ, ದೇರ್ ಈಸ್ ನೋ ಎವಿಡೆನ್ಸ್ ಅಂತ ಮೊದಲು ಟ್ರಯಲ್ ಕೋರ್ಟಲ್ಲಿ ಹೇಳಿದೆ, ಈಗಲೂ ಹೇಳಿದ್ದಾರೆ ಎವಿಡೆನ್ಸ್ ಇಲ್ಲ ಅಂತ. ಇವರು ಅಪೀಲಿಗೆ ಹೋಗುವವರು ನಿಜವಾಗಿ ಸಂತೋಷ್ ರಾವೆ ಅಪರಾಧಿ ಅಂತ ಆಗ್ಬೇಕಂತ ಅಪೀಲಿಗೆ ಹೋಗುವ ಮುಟ್ಟಾಳರು ನಿಜವಾಗಿ ಸಾಕ್ಷಿಯನ್ನು ತರಬೇಕಿತ್ತು, ಯಾಕೆ ತರಲಿಲ್ಲ? ಇವರು ಒಂದೇ ಒಂದು ಸಾಕ್ಷಿ ಇಲ್ಲ, ಅಥವಾ ಮೊದಲು ಟ್ರಯಲ್ ಕೋರ್ಟಲ್ಲಿ ಇವರು ಸುಳ್ಳು ಇದು ಮಾಡಿದ್ದಾರೆ, ಅವನನ್ನು ನಿರಪರಾಧಿ ಅಂತ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಪ್ರೂಫ್. ಈಗ ನಮ್ಮ ವಕೀಲರು ಎಲ್ಲ ತೋರಿಸಿದ್ರು, ಎಲ್ಲ ಪಾಯಿಂಟ್ಸ್ ಅನ್ನಿಟ್ಟರು, ಎಲ್ಲ ರೆಕಾರ್ಡ್ ಸಮೇತ ಅವನು ನಿರಪರಾಧಿ ಅಂತ ಸಾಬೀತು ಮಾಡಿದರು. ಆದರೆ ಒಂದೇ ಒಂದು ಅಂಶ ಇವರಲ್ಲಿಲ್ಲ ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ. ಇವರು ಮಾತಾಡಿದೇನು, 2 ಡಾಕ್ಟರ್ಗಳಲ್ಲಿ 1 ಡಾಕ್ಟರ್ ಹೇಳಿದ್ರಂತೆ ಗಾಯ ಇಲ್ಲ ಅಂತ, ಇನ್ನೊಬ್ಬ ಡಾಕ್ಟರ್ ಹೇಳಿದ್ರಂತೆ ಗಾಯ ಉಂಟು ಅಂತ, ಅಲ್ಲಿ ಎಲ್ಲೂ ಇರಲಿಲ್ಲ. ಇದು ಇವರೆಲ್ಲಿಂದ ಸೀನ್ ಕ್ರಿಯೇಟ್ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಜನರನ್ನು ನೀವು ಮೂರ್ಖರನ್ನಾಗಿ ಮಾಡಿಸ್ಲಿಕ್ಕೆ ಹೋಗಬೇಡಿ. ಇನ್ನೊಮ್ಮೆ CBI ಕೆನ್ನೆಗೆ ಕಪಾಳಕ್ಕೆ ಹೊಡೆದಾಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. ಸಂತೋಷ್ ರಾವ್ ಅಲ್ಲವೇ ಅಂತ ಎಲ್ರಿಗೂ ಗೊತ್ತುಂಟು, ಯಾರು ಮಾಡಿದ್ರು ಅಂತ ಸಹ ಗೊತ್ತುಂಟು. ಆ ಮೂವರ ಹೆಸರನ್ನು ಎಷ್ಟೋ ಸಲ ಉಲ್ಲೇಖ ಮಾಡಿದ್ದಾರೆ. ನೀವು ಸಹ ಹೇಳಿದ್ದೀರಿ ಅಲ್ಲಿ, ತುಂಬ ಜನ ನೀವು ಹೇಳಿದ್ದೀರಿ, ಅವರನ್ನು ಟೆಸ್ಟ್ ಮಾಡಿದ ರಿಪೋರ್ಟ್ಗಳು ನಮ್ಮ ಕೈಯಲ್ಲಿ ಉಂಟು, ರಿಪೋರ್ಟ್ಗಳು ನಮ್ಮ ಕೈಯಲ್ಲಿ ಉಂಟು, ಹಾಗೆ ಅವರನ್ನು ಬೇಡ ಹೇಳಿದ್ದು ಅಂತ ಹೇಳಿದಿರಿ ನೀವು. ಒಂದೇ ಒಂದು ರಿಪೋರ್ಟ್, ಆ 3 ಜನರನ್ನು ಟೆಸ್ಟ್ ಮಾಡಿದ ಒಂದೇ ಒಂದು ರಿಪೋರ್ಟ್ ನಿಮಗೆ ಕೋರ್ಟಿಗೆ ಕೊಡಬಹುದಿತ್ತಲ್ಲ. ಅವ್ರು ಹೇಳಿದ್ರಲ್ಲ, ನಮ್ಮನ್ನು ನಾರ್ಕೋ ಟೆಸ್ಟ್ ಮಾಡಿದ್ರು, ನಮ್ಮನ್ನು ಬ್ರೈನ್ ಟೆಸ್ಟ್ ಮಾಡಿದ್ರು CBI ಅವರು ಅಂತ. ಆದರೆ ಆ ರಿಪೋರ್ಟನ್ನು ಕೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಲ್ಲ, ನಾವು ಅಲ್ಲ ಅಂತ ಹೇಳ್ತಾ ಇದ್ರು 3 ಮುಟ್ಟಾಳರು. ಆದರೆ ನೀವು ಈಗ ವಕೀಲರು, ನಿಮಗೆ ಕೊಡಬಹುದಿತ್ತಲ್ಲ, ಅವರಲ್ಲ, ಇವರು ಯಾರನ್ನ ಸಂಶಯ ವ್ಯಕ್ತಪಡಿಸಿದ್ದಾರೆ, ಇಂಥ ದಾಖಲೆಗಳೆಲ್ಲ ಉಂಟು, ನಾವು ಅದನ್ನು ತನಿಖೆ ಮಾಡಿದ್ದೇವೆ CBIಯಿಂದ, ಅವರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದಿತ್ತು. ಯಾಕೆ ನಿಮ್ಮ ಹತ್ರ ರಿಪೋರ್ಟ್ ಇಲ್ಲ? ನೀವು ಅಪೀಲಿಗೆ ಹೋಗುವಾಗ ಎಲ್ಲ ರಿಪೋರ್ಟನ್ನು ತಂದು ಎಲ್ಲ ದಾಖಲೆಗಳನ್ನು ತಂದು ತೋರಿಸಬೇಕಿತ್ತು. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಿದ್ದೀರಿ? ಯಾಕೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಿದ್ರಿ? ನೀವು ಏನು ಮಾಡಿದರೂ ನಮಗೆ ಈ ಸಲ ಒಳ್ಳೆ ಜಜ್ಮೆಂಟ್ ಬಂದಿದೆ. ಕೊನೆಯದಾಗಿ ಜಡ್ಜ್ ಇಲ್ಲಿ ಕೊಟ್ಟಿದ್ದಾರೆ ಜಜ್ಮೆಂಟ್, ಒಮ್ಮೆ ಓದಿ ಎಲ್ಲರು. Therefore, the conclusion is that no circumstance is proved by the prosecution. The trial court has properly discussed the evidence. This is an appeal against acquittal judgment. There cannot be interference of if the evidence appears to have been evaluated properly. From the above discussions, we come to conclusion that the appeal deserves to be dismissed and ordered accordingly. ಇಷ್ಟು ಚಂದ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ಸಾಕ್ಷ್ಯಗಳು ಇಲ್ಲ, ಕಾನೂನುಬದ್ಧವಾದ ಸಾಕ್ಷ್ಯಗಳು ಇಲ್ಲದ ಕಾರಣ ಇದನ್ನು ನಾವು ಡಿಸ್ಮಿಸ್ ಮಾಡಿದ್ದೇವೆ ಅಂತ ಜಡ್ಜ್ ಹೇಳಿದರು. ನಿಮ್ಮ ಅಲ್ಲಿ ಒಂದು ವೇಳೆ ಸಾಕ್ಷ್ಯಗಳು ಇರ್ತಿದ್ರೆ ನೀವು ಕೊಂಡೋಗ್ಬೋದಿತ್ತು. ಕೆಲವು ಮುಟ್ಟಾಳರೆಲ್ಲ ಹೇಳ್ತಿದ್ರು, ರಿಟ್ ಪಿಟಿಷನ್ ಹಾಕಿದ್ರು, ಇವರ ಹತ್ರ ಸಾಕ್ಷ್ಯಗಳಿಲ್ಲ ತೋರಿಸಲಿಕ್ಕೆ, ಹಾಗೆ ಕ್ಯಾನ್ಸಲ್ ಮಾಡಿದ್ರು, ಮರುತನಿಕೆ ಮಾಡಲಿಲ್ಲ, ಇವನು ನಿಜವಾಗಿ ನಿರಪರಾಧಿ ಅಂತ ಆಗ್ತಿದ್ರೆ ಜಡ್ಜ್ ಹೇಳ್ತಿದ್ರು ಅವನಿಗೆ ಕಾಂಪನ್ಸೇಷನ್ ಕೊಡ್ಬೋದಿತ್ತು ಅಂತೆಲ್ಲ ಏನೇನೋ ಕತೆ ಕಟ್ಟಿದ್ರು. ನಿಮ್ಮ ಹತ್ರ ಸಾಕ್ಷ್ಯಗಳು ಇರ್ತಿದ್ರೆ ನಿಮಗೆ ಕಪಾಳ ಮೋಕ್ಷ ಯಾಕೆ ಮಾಡ್ತಿದ್ರು? ಅಪೀಲಿಗೆ ಹೋಗ್ತಿತ್ತಲ್ಲ,
ಅಪೀಲಿಗೆ ಹೋಗ್ತಿತ್ತಲ್ಲ, ಯಾಕೆ ಹೋಗಲಿಲ್ಲ? ಯಾರನ್ನು ನೀವು ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೋಗಬೇಡಿ. ಸಂತೋಷ್ ರಾವನ್ನು ನಿರಪರಾಧಿ ಅಂತ ಸಾಬೀತು ಮಾಡಿದ್ರು ಸಹ ಸಂತೋಷ್ ರಾವಿಗೆ ಆ ಇನ್ನೊಂದು ಪ್ಲಾಟ್ಫಾರ್ಮಿಗೆ ಹೋಗಿ ಕಾಂಪನ್ಸೇಷನ್ ತಗೊಳ್ಬಹುದು ಅಂತ ಜಜ್ಮೆಂಟ್ ಬಂದಿದೆ. ವಿ ಕ್ಯಾನ್ ಓನ್ಲಿ ಒಪಿನ್ ದಟ್ ದ ಪ್ರೊಸೆಸ್ ಶುಡ್ ಬಿ ಎಕ್ಸ್ಪೆಡೈಟ್ ದ ರಿಗಾರ್ಡ್ ಟು ದ ಕಾಂಪನ್ಸೇಷನ್ ಕ್ಲೇಮ್ ಬೈ ಸಂತೋಷ್ ರಾವ್. ದಿಸ್ ಕೋರ್ಟ್ ಕೆನಾಟ್ ಡಿಸೈಡ್ ಇಟ್ ದ quantum of compensation to be fixed is question of fact that therefore he is at liberty to initiate independent action in the appropriate forum anta bardidare. ಇದೊಂದು ಸೂಕ್ತ ವೇದಿಕೆ ಅಲ್ಲ ಈ ಕೋರ್ಟು. ಯಾವ ಸೂಕ್ತ ವೇದಿಕೆಯಲ್ಲಿ ಹೋಗಿ ನಿಮಗೆ ಕಾಂಪನ್ಸೇಷನ್ಗೆ ಇಂಡಿಪೆಂಡೆಂಟ್ ಆಗಿ ನಿಮಗೆ ಹಾಕಬಹುದು ಅಂತ ಜಡ್ಜ್ ಇಲ್ಲಿ ಕೊಟ್ಟ ಮೇಲೆ ಸಹ ಈಗ ಅರ್ಥ ಮಾಡ್ಕೊಳ್ಳಿ, ಜಡ್ಜ್ಮೆಂಟ್ ಬಂದ ನಂತರ ಮಾತಾಡೋದು. ಮೊನ್ನೆ ಎಲ್ಲ ಹೇಳ್ತಾ ಇದ್ರು ಸಂತೋಷ್ ರಾವ್ ಇದು ಕಾಂಪನ್ಸೇಷನ್ ಕೊಡಲಿಲ್ಲ, ಅವನಲ್ಲಿ ಅಪರಾಧಿ ಖಾಲಿ ಲ್ಯಾಕ್ ಆಫ್ ಎವಿಡೆನ್ಸ್ ಇಂದ ನಿರಪರಾಧಿ ಅಂತ ಮಾಡಿದ್ರು ಅಂತ ಹೇಳುವವ ಮುಠಾಳರಿಗೆ ಅವನ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ, ಅವನಿಗೆ ಕಾಂಪನ್ಸೇಷನ್ಗೆ ಅರ್ಹ ಸೂಕ್ತ ವೇದಿಕೆಗೆ ಹೋಗಿ ಹಾಕ್ಬೋದು ಅಂತ ಸಹ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಇನ್ನು ಯಾರು ಇದ್ರ ಬಗ್ಗೆ ಮಾತಾಡ್ತೀರಿ? ಯಾಕೆಂದ್ರೆ ನಿಮ್ಮಗೆ ಬಾಯಿಗೆ ಬಂದ ಜಜ್ಮೆಂಟಿನ ಕಾಪಿ ಇಲ್ಲದೆ ಮಾತಾಡೋರಲ್ಲ. ಮೊನ್ನೆ ನಿಮ್ಮ ಹತ್ರ ನಮಗೆ ಚರ್ಚೆಗೆ ಮಾಡೋ ಅವಶ್ಯಕತೆ ಇಲ್ಲ, ಮೂರು ಡಿಸ್ಮಿಸ್ ಆಗಿದೆ ಅಂತ ನಮಗೆ ಗೊತ್ತಿತ್ತು. ಯಾವ ರೀತಿಯಲ್ಲಿ ಡಿಸ್ಮಿಸ್ ಮಾಡಿದ್ದಾರಂತ ಈಗ ಎಲ್ರಿಗೂ ಜನರಿಗೆ ಅರ್ಥ ಆಗ್ತಾ ಉಂಟು. ಸಂತೋಷ್ ರಾವ್ ನಿರಪರಾಧಿ ಅಂತ ಆಯ್ತು, ಕಾಂಪನ್ಸೇಷನ್ಗೆ ಹೋಗ್ಬಹುದಂತ ಜಜ್ಮೆಂಟ್ ಕೊಟ್ಟರು, ಇಲ್ಲಿ ಕಪಾಳಕ್ಕೆ ಹೊಡೆದಿದ್ದಾರೆ ಸಿ ಬಿ ಐ. ಇನ್ನು ಮೇಲ್ಮನವಿಗೆ ಹೋಗ್ಲಿಕ್ಕಿಲ್ಲ, ಇನ್ನೂ ಹೋಗ್ಬಹುದಾದ್ರೆ ಹೋಗ್ಬಹುದು ಅಂತ ನಮ್ಮ ವಕೀಲರು ಹೇಳಿದ್ದಾರೆ. ನಾಚಿಕೆಗೆಟ್ಟು ಇನ್ನೂ ಹೋಗ್ಬಹುದು, ಆದ್ರೆ ಅಲ್ಲಿ ಸಹ ನಿಮ್ಗೆ ಹಾಗೆ ಆಗ್ಬಹುದು. ಇನ್ನೊಂದು ಮರು ತನಿಖೆಗೆ ಸುಪ್ರೀಂ ಕೋರ್ಟಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಭಾರಿ ಖುಷಿಯ ಸಂಗತಿ ಅಂದರೆ ಮರು ತನಿಖೆಗೆ ಸುಪ್ರೀಂ ಕೋರ್ಟಿಗೆ ದಾರಿ ಮಾಡಿಕೊಡೋದಾದರೆ ಸೌಜನ್ಯನನ್ನು ಇಡೀ ದೇಶ ನೋಡ್ಬೋದು ಅಂತ ನಾನು ಹೇಳಿದ್ದೇನೆ. ಸುಪ್ರೀಂ ಕೋರ್ಟ್ವರೆಗೆ ಹೋಗುವಾಗ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಲ್ಲ ನಾಚಿಕೆ ಆಗಬೇಕು. ದಕ್ಷಿಣ ಕನ್ನಡ ಒಂದು ಜಿಲ್ಲೆ ಒಂದು ಹುಡುಗಿಗೆ ನ್ಯಾಯಕ್ಕೋಸ್ಕರ ಸುಪ್ರೀಂ ಕೋರ್ಟ್ ದಾರಿ ಮಾಡಿಕೊಟ್ಟಿದೆ ನಮಗೆ ಹೈಕೋರ್ಟಿನ ಈ ಜಜ್ಮೆಂಟಿಂದ. ನೀವು ಹೋಗಿ ಅಲ್ಲಿ ನಿಮಗೆ ನ್ಯಾಯ ಸಿಗ್ತದೆ ಅನ್ನುವ ಒಂದು ವಿಶ್ವಾಸ ನಮಗೆ ಇದೆ. ಹಾಗಾಗಿ ಯಾರು ನೀವು ಮುಟ್ಟಾಳರು, ಈ ಜಜ್ಮೆಂಟ್ ಅನ್ನು ನೀವು ತಿರುಚಿ ಓದಿದ್ರು ಸಹ ನಮಗೆ ಕಾನೂನಾತ್ಮಕವಾಗಿ ಕೇಸ್ ಹಾಕ್ಬೋದು. ಯಾಕೆಂದ್ರೆ ನಾವೇನಾದರೂ ಇದ್ದದನ್ನು ಹೇಳುವಾಗ ಇಲ್ಲಿ ಹೇಳಲೇಬೇಕು, ನಾವು ಇದ್ದದನ್ನು ಹೇಳುವಾಗ ಈ ಐಒಗಳು ಡಾಕ್ಟರ್ಗಳು ನಮ್ಮ ಮೇಲೆ ಮಾತಾಡಬಾರ್ದು ಅಂತ ಕೇಸ್ ಹಾಕಿದ್ದಾರೆ. ಈಗ ನಾನು ಪ್ರಶ್ನೆ ಕೇಳ್ತೇನೆ, ಈ ಐಒ ಈಗ ಜಜ್ಮೆಂಟ್ ಅಲ್ಲೇ ಬಂದಿದೆ, ಈ ಐಒಗಳನ್ನು ಕೂಡಲೇ ಶೀಘ್ರಗತಿಯಲ್ಲಿ ಎಕ್ಯುಟಲ್ ಕಮಿಟಿ ಮಾಡಿ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಮೊನ್ನೆ ನಾವು ಮಾತಾಡುವಾಗ ಹೇಳ್ತಾ ಇದ್ರು ರಾಜ್ಯ ಸರ್ಕಾರ ಆಗಲಿ ಐ ಜಿ ಪಿ ಅವರಾಗಲಿ ಎಸ್ ಪಿ ಅವರಾಗಲಿ ಹೇಳ್ತಾ ಇದ್ರು ನೀವು ರಾಜ್ಯ ಸರ್ಕಾರದ ಹತ್ರ ಮಾತಾಡಿ ಅಂತ ಹೇಳುವಾಗ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಸಿ ಬಿ ಐಗೆ ಅಪೀಲಿಗೆ ಹೋಗಿದೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಈಗ ಸಿ ಬಿ ಐ ಅಪೀಲಿಗೆ ಹೋದದ್ದು ಏನು ಅಂತ ಗೊತ್ತಾಯಿತು, ನಿಮ್ಮ ರಾಜ್ಯ ಸರ್ಕಾರದ ವಕೀಲರು ಸಿ ಬಿ ಐ ವಕೀಲರು ಅಲ್ಲಿ ವಾದ ಮಾಡಿದ್ದು ಕೇವಲ ಮರು ತನಿಖೆ ಮಾಡಬೇಡಿ ಮರು ತನಿಖೆ ಮಾಡಬೇಡಿ ಹೇಳಿದ್ದು ವಿನಃ ಸೌಜನ್ಯನ ಪರ ಯಾರೂ ನಿಲ್ಲಿಲ್ಲ, ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಯಾರೂ ನಿಲ್ಲಿಲ್ಲ. ಆದರೆ ನಮ್ಮ ಜೊತೆ ಹೈಕೋರ್ಟಿನ ವಕೀಲರು ಜಡ್ಜ್ಗಳು ನಿಂತಿದ್ದಾರೆ, ಇನ್ನು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ನಮ್ಮ ಜೊತೆ ನಿಲ್ತಾರೆ. ನಿಮ್ಮಿಂದ ಏನು ಮಾಡಲಿಕ್ಕೆ ಆಗುದಿಲ್ಲ, ಆದರೆ ಶೀಘ್ರಗತಿಯಲ್ಲಿ ಎಕ್ಯುಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀರಿ. ಒಂದು ವೇಳೆ ಮಾಡದಿದ್ದರೆ ಸ್ವಲ್ಪ ದಿವಸ ನಾವು ಕಾಲಾವಕಾಶ ಕೊಡ್ತೇವೆ. ನೀವು ಹೇಳಿದಾಗೆ ನಾವು ಹೋರಾಟ ನಿಲ್ಲುವುದಿಲ್ಲ, ಖಂಡಿತ ಎಕ್ವಿಟಲ್ ಕಮಿಟಿ ಮಾಡಬೇಕೆನ್ನುವ ಹೋರಾಟ ನಾವು ಖಂಡಿತ ಮಾಡ್ತೇವೆ. ಯಾರಿಗೂ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಅಯ್ಯೋ ನನಗೆ ಅಯ್ಯೋ ಆಗಲಿ ಡಾಕ್ಟರ್ಗಳಾಗಲಿ ನಮಗೆ ನೋಟಿಸ್ ಕಳಿಸಿದ ಹಾಗೆ ತಾಕತ್ತಿದ್ರೆ ನೀವು ಜಜ್ಮೆಂಟಿನ ಪ್ರಕಾರ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ಹೇಳಿದ್ದಾರಂತ ಜಡ್ಜ್ಗೆ ನೋಟಿಸ್ ಕಳಿಸ್ತೀರಾ? ಇದು ನನ್ನ ಪ್ರಶ್ನೆ. ಇನ್ನು ನಾವು ಮಾತಾಡದೆ ಕೂತ್ಕೊಳ್ಳುವುದಿಲ್ಲ, ಯಾಕೆಂದರೆ ನೀವು ಮಾಡಿದ ತಪ್ಪಿನಿಂದ ಪ್ರತಿಯೊಂದು ನಮಗೆ ಕೋರ್ಟಲ್ಲಿ ಕೇಳುವುದೇನು, ಮೆಡಿಕಲ್ ಎವಿಡೆನ್ಸ್ ಉಂಟಾ, ಮೆಡಿಕಲ್ ಎವಿಡೆನ್ಸ್ ಉಂಟಾ? 11 ವರ್ಷ ಲೇಟ್ ಆಯ್ತಲ್ಲ, ಇವನು ಪ್ರಸನ್ನ ಕುಮಾರ್ ಸಿ ಬಿ ಐ ಅವನಲ್ಲಿ ಹೇಳ್ತಾ ಇದ್ದಾನೆ ವಾದ ಮಾಡುವಾಗ 12 ವರ್ಷ ಲಾಂಗ್ ಆಗಿ ಹೋಯಿತು, ಇವರು ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ಎವಿಡೆನ್ಸ್ ಎಲ್ಲಿಂದ ತರ್ತಾರೆ ಅಂತ ಹೇಳುವಾಗ ನಿನ್ನ ಅಯ್ಯೋನು ಸಂತೋಷ್ ರಾವ್ ಅಪರಾಧಿ ಅಂತ ಕೇವಲ ಸಾಂದರ್ಭಿಕ ಸಾಕ್ಷಿಯಿಂದ ಅವನು ಕೇಸ್ ಹಾಕಿದ್ದು ವಿನಃ ಎಲ್ಲಿಯೂ ಎವಿಡೆನ್ಸ್ ಇರಲಿಲ್ಲ, ಎಲ್ಲಿಯೂ ಎವಿಡೆನ್ಸ್ ಇರಲಿಲ್ಲ. ಹಾಗಾಗಿ ಮೆಡಿಕಲ್ ಎವಿಡೆನ್ಸ್ ಅನ್ನು ಎಲ್ಲ ಸರ್ವನಾಶ ಮಾಡಿದ್ದು ನೀನು, ಯಾರ ಪರ ನಿಂತು ಮಾತಾಡ್ತಿದ್ಯಾ? ಅಯ್ಯೋಗಳು ಡಾಕ್ಟರ್ಗಳು ಸರ್ವನಾಶ ಮಾಡಿದ್ದು ಆ ಪ್ರಶ್ನೆ ಅವರಿಗೆ ಕೇಳು. 12.5 ವರ್ಷದ ನಂತರ ನೀನು ಅಲ್ಲಿ ಕೋರ್ಟಲ್ಲಿ ನಿಂತು ಅವರು ಈಗ ಮರು ತನಿಖೆಗೆ ಆದೇಶ ಮಾಡಬೇಡಿ ಅಂತ ನೀವಿಬ್ಬರು ಸಹ ಕೈಕಾಲು ಹಿಡಿತಿದ್ದೀರಲ್ಲ, ಮರು ತನಿಖೆಗೆ ಆದೇಶ ಮಾಡಿದರೆ ಎಲ್ಲಿಂದ ಇವರು ಮೆಡಿಕಲ್ ಎವಿಡೆನ್ಸ್ ತರ್ತಿದ್ದಾರಂತ ಕೇಳ್ತೀಯಲ್ಲ. ನಿನಗೆ ತಾಕತ್ತಿದ್ರೆ ನಿನ್ನ ಸಿ ಬಿ ಐಯಲ್ಲಿ ಬೇಕಾದಷ್ಟು ತಂಡಗಳುಂಟು, ನಿಮಗೆ ಫೂಟೇಜ್ ತೆಗಿಬಹುದು, ಅಲ್ಲಿ ಸಿ ಸಿ ಕ್ಯಾಮರಾದ ಫೂಟೇಜ್ ಇನ್ನೂ ತೆಗಿಬಹುದು, ಟೆಕ್ನಾಲಜಿ ಬೆಳೆದಿದೆ.
ಆಗ ಗೊತ್ತಾಗ್ತದೆ ಸೌಜನ್ಯನನ್ನು ಅಲ್ಲಿ ಯಾರು ಹೇಳ್ಕೊಂಡು ಹೋಗಿದ್ರು ಪೊದೆಗೆ, ಸಂತೋಷ್ ರಾವ ಅಥವಾ ನೀನು ಯಾರನ್ನು ಅಡಗಿಸ್ಲಿಕ್ಕೆ ನೋಡ್ತಾ ಇದ್ದೀರಾ, ಮೂವರು ಮುಟ್ಟಾಳರು ಅವರು ಕೊಂಡೋಗಿದ್ದೀರಾ ಅಂತ ಅಲ್ಲಿ ಸಾಂದರ್ಭಿಕ ಸಾಕ್ಷಿಯೆಲ್ಲ ನಿಜವಾಗಿ ಎವಿಡೆನ್ಸ್ ಸಿಗ್ತದೆ. ಆಗ ಮತ್ತೆ ಗೊತ್ತಾಗ್ತದೆ ಮೆಡಿಕಲ್ ಎವಿಡೆನ್ಸ್ ಏನು ಮಾಡಿದ್ದಾರೆ, ಯಾರು ಮಣ್ಣು ತುರುಕಿಸಿ ಅವಳದ್ದು ವೆಜಿನಲ್ ಸ್ವಾಬ್ ಅನ್ನು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಎವಿಡೆನ್ಸ್ ಅನ್ನು ಹಾಳು ಮಾಡಿದಾರು ಯಾರು ಅಂತ ಆಗ ನಿಮಗೆ ತಿಳಿತದೆ. ಈಗ ನಮ್ಮ ಹತ್ರ ನೀವು ಮೆಡಿಕಲ್ ಎವಿಡೆನ್ಸ್ ಕೇಳುವುದಲ್ಲ, ಈಗ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಯಾವ ವಕೀಲ ಒತ್ತಡ ಹಾಕು, ಯಾವ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಅಂತ ಸಾಕ್ಷ್ಯ ನಾಶ ಮಾಡಿದಾರಲ್ಲ, ಆ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ಈಗ ಒತ್ತಡ ಹಾಕಿ, ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತೇನೆ, ಕೇವಲ ಬಾಯಿ ಮುಚ್ಚಿಕೊಂಡು ಅವರ ಎಂಜಲ್ ಹಣಕ್ಕೆ ಕೂತ್ಕೊಳ್ಳುವುದಲ್ಲ. ಎರಡನೇ ಸಲ ಕೋರ್ಟ್ ಸಾಬೀತು ಮಾಡಿದೆ, ಟ್ರಯಲ್ ಕೋರ್ಟ್ ಕೊಟ್ಟ ಜಜ್ಮೆಂಟ್ ಸರಿಯಾಗಿ ಉಂಟು ಅಂತ ಸಾಬೀತು ಮಾಡಿ ಇಬ್ಬರದು ವಾದ ವಿವಾದವನ್ನು ನೋಡಿ ಜಜ್ಮೆಂಟ್ ಕೊಟ್ಟದ ವಿನಃ ಎಲ್ಲೂ ಇನ್ಫ್ಲುಯೆನ್ಸ್ ಮಾಡಿ ಕೊಡಲಿಲ್ಲ. ಹಾಗಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನೀವು ಕೇವಲ ಮಾತಾಡಬಾರ್ದು ಅಂತ ಮಹೇಶಣ್ಣನ ಮೇಲೆ ಕೇಸ್ ಆಗುವಾಗ ಎಲ್ಲ ಪೊಲೀಸರು ಎದ್ದು ನಿಂತು ಅಧಿಕಾರಿಗಳು ಸಭೆ ಮಾಡಬೇಡಿ ಸಭೆ ಮಾಡಬೇಡಿ ನಮ್ಮ ಮೇಲೆ ಕೇಸ್ ಆಗ್ತದೆ ಅಂತ ಹೇಳುವವರು ಯಾರು, ಅಧಿಕಾರಿಗಳಿಗೆಲ್ಲ ನೋಟಿಸ್ ಬಂದಿದೆ, ತಾಕತ್ತಿದ್ರೆ ರಿಪ್ಲೈ ಕೊಡಿ, ಫಂಡಮೆಂಟಲ್ ರೈಟ್ಸ್ ಮಾತಾಡಲಿಕ್ಕೆ ಉಂಟು ಸಭೆ ಮಾಡಲಿಕ್ಕೆ ಉಂಟು, ಅದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ನಿಮಗೆ ನೋಟಿಸ್ ಬಂದಿದಲ್ಲ, ತಾಕತ್ತಿದ್ರೆ ಆ ಕೋರ್ಟಿಗೆ ಹೋಗಿ ಅದಕ್ಕೆ ರಿಪ್ಲೈ ಕೊಡಿ, ಅದನ್ನು ರಿಜೆಕ್ಟ್ ಮಾಡಿ. ಮಹೇಶಣ್ಣನ ಮೇಲೆ ನೀವು ಹೇಳುವುದಲ್ಲ ಸಭೆ ಮಾಡಬೇಡಿ ಮಾತಾಡಬೇಡಿ ಹೇಳಿದ್ರೆ ಇನ್ನು ನಾವು ಖಂಡಿತ ಮಾತಾಡ್ತೇವೆ, ಎಷ್ಟು ಜನಕ್ಕೆ ನೀವು ಕೇಸ್ ಆಗ್ತೀರಿ ನೋಡುವ. ನಮ್ಮ ರೈಟ್ಸ್ ಎಕ್ವಿಟಲ್ ಕಮಿಟಿ ನೀವು ಮಾಡಲೇಬೇಕು, ಇನ್ನು ಯಾರಿಂದಲೂ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಐಒಗಳನ್ನು ಡಾಕ್ಟರ್ಗಳನ್ನು ಎನ್ಕ್ವೈರಿ ಮಾಡಲೇಬೇಕು, ಮಾಡದಿದ್ರೆ ಸ್ವಲ್ಪ ದಿವಸದ ನಾವು ವಕೀಲರು ಹೇಳಿದ್ದು ಕಲಾವಕಾಶ ಕೊಡುವ ಅಂತ, ಒಂದು ವೇಳೆ ಮಾಡದಿದ್ರೆ ಇನ್ನು ಉಗ್ರ ಹೋರಾಟ ಮಾಡುದು. ಸೌಜನ್ಯನ ಬಗ್ಗೆ ಮಾತಾಡಬಾರ್ದು, ಸೌಜನ್ಯನ ಬಗ್ಗೆ ಮಾತಾಡಬಾರ್ದು ಹೇಳ್ತಿರಲ್ಲ, ಸೌಜನ್ಯನ ಬಗ್ಗೆ ಮಾತಾಡಲಿಕ್ಕೆ ಇಲ್ಲದಿದ್ರೆ ಎಕ್ವಿಟಲ್ ಕಮಿಟಿ ಬಗ್ಗೆ ನಮಗೆ ಮಾತಾಡುವ ಹಕ್ಕು ಉಂಟು, ಇದು ನಮಗೆ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಬಂದದ, ಆ ಜಜ್ಮೆಂಟ್ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಕೊನೆಯದಾಗಿ ಜಜ್ಮೆಂಟ್ ಅಲ್ಲಿ ಒಳ್ಳೆಯದಾಗಿ ಉಲ್ಲೇಖ ಮಾಡಿದ್ದಾರೆ, ವಿ ಹರ್ಡ್ ಆರ್ಗ್ಯುಮೆಂಟ್ಸ್ ಆನ್ ದೀಸ್ ಟು ರಿಟ್ ಪಿಟಿಷನ್ಸ್, ವಿ ಹರ್ಡ್ ಆರ್ಗ್ಯುಮೆಂಟ್ ಇನ್ ಕ್ರಿಮಿನಲ್ ಅಪೀಲ್ ಆಲ್ಸೋ ಆ್ಯಂಡ್ ವಿ ಹ್ಯಾವ್ ಡಿಸ್ಮಿಸ್ ದ ಅಪೀಲ್ ಕಾನ್ಕರಿಂಗ್ ವಿತ್ ಎಕ್ವಿಟಲ್ ಜಜ್ಮೆಂಟ್ ಪಾಸ್ ಬೈ ದ ಟ್ರಯಲ್ ಕೋರ್ಟ್. ದ ಎಕ್ವಿಟಲ್ ಜಜ್ಮೆಂಟ್ ಹ್ಯಾಸ್ ಎ ಲಾಜಿಕಲ್ ಕನೆಕ್ಷನ್ ವಿತ್ ದ ಬೆಗ್ಗಿಂಗ್ ಕ್ವಶನ್ ಇನ್ ದ ಸೆನ್ಸ್ ದ್ಯಾಟ್ ಇಫ್ ಸಂತೋಷ್ ರಾವ್ ವಾಸ್ ನಾಟ್ the one who committed crime, there must be somebody else. This definitely demands reinvestigation. ಇಲ್ಲಿ ಎರಡೂ ಕೇಸ್ ರಿಟ್ ಪಿಟಿಷನ್ಸ್ನ ವಾದ ವಿವಾದವನ್ನು ನೋಡಿ ಜಡ್ಜ್ ಹೇಳಿದ್ದಾರೆ ಸಂತೋಷ್ ರಾವ್ ಕ್ರೈಮ್ ಕಮಿಟೆಡ್ ಮಾಡದಿದ್ದರೆ ಸಂಬಡಿ ಎಲ್ಸ್ ಬೇರೆಯವರು ಇದ್ದಾರೆ, ಹಾಗಾಗಿ ದಿಸ್ ಡೆಫಿನೆಟ್ಲಿ ಡಿಮಾಂಡ್ಸ್ ರೀಇನ್ವೆಸ್ಟಿಗೇಷನ್ ಅಂತ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದು ಖಂಡಿತ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಈ ಜಡ್ಜ್ ಇಲ್ಲಿ ಆರ್ಡರ್ಲ್ಲೇ ಕೊಟ್ಟ ಕಾರಣ ಖಂಡಿತ ಸುಪ್ರೀಂ ಕೋರ್ಟಲ್ಲಿ ರೀಇನ್ವೆಸ್ಟಿಗೇಷನ್ ಆಗ್ತದೆ ಎನ್ನುವ ನಂಬಿಕೆ ನಮ್ಮೆಲ್ಲ ಹೋರಾಟಗಾರರಿಗೆ ಇದೆ. ಹಾಗಾಗಿ ನಾನು ಇನ್ನೊಮ್ಮೆ ಹೇಳ್ತೇನೆ, ನಾವೆಲ್ಲ ಹೋರಾಟಗಾರರು ಆಶಾವಾದಿಗಳು, ಸತ್ಯದ ಪರ, ಧರ್ಮದ ಪರ, ನ್ಯಾಯದ ಪರ ಮಹೇಶಣ್ಣನ ಜೊತೆಗೆ ನಿಂತು ಹೋರಾಟ ಮಾಡೋರು. ಹಾಗಾಗಿ ಖಂಡಿತ ಸುಪ್ರೀಂ ಕೋರ್ಟಲ್ಲಿ ರೀಇನ್ವೆಸ್ಟಿಗೇಷನ್ ಆದಾಗ ಯಾರು ಅಂತ ಅಪರಾಧಿಗಳು ಎಲ್ಲರೂ ಸಿಕ್ಕಿಬೀಳ್ತಾರ ಅನ್ನುವ ವಿಶ್ವಾಸ ನಮಗೆ ಇದೆ.